ವೀಕ್ಷಕರೇ ನಮಸ್ಕಾರ. ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪೂರಿನ ನಾವೆಲ್ಲರೂ ಮನೆಯಲ್ಲಿ ಸಾಮಾನ್ಯವಾಗಿ ಮಾಡೇ ಮಾಡ್ತೀವಿ. ಮತ್ತು ಪೂರಿ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪೂರಿ ಅಂದರೆ ಎಲ್ರಿಗೂ ಇಷ್ಟ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ಅದ್ಭುತವಾದಂಥ ಮತ್ತು ಅಷ್ಟೇ ಆರೋಗ್ಯಕರವಾದಂಥ ಪೂರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗಾದರೆ ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ, ಬನ್ನಿ. ಪಾಲಕ್ ಸೊಪ್ಪಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಕಣ್ಣಿಗಂತೂ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು. ಹೃದಯದ ಆರೋಗ್ಯಕ್ಕೂ ಪಾಲಕ್ ಸೊಪ್ಪು ಒಳ್ಳೆಯದು ಅಂತಲೇ ಹೇಳ್ಬೋದು. ಪಾಲಕ್ ಪುರಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಕರಿಯಲು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಈರುಳ್ಳಿ ಸೊಪ್ಪು ಮತ್ತು ಅದರ ಜೊತೆಗೆ ಇರುವಂಥ ಈರುಳ್ಳಿ, 4-5 ಹಸಿಮೆಣಸಿನಕಾಯಿ, ಸ್ವಲ್ಪ ಚಿರೋಟಿ ರವೆ, ಕರಿಬೇವಿನ ಸೊಪ್ಪು, 1/4 kg ಗೋಧಿ ಹಿಟ್ಟು ಮತ್ತು ಫ್ರೆಶ್ ಆಗಿ ತೊಳೆದಿಟ್ಟಂಥ ಪಾಲಕ್ ಸೊಪ್ಪು. ಹಾಗಾದರೆ ಪಾಲಕ್ ಪುರಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ, ಬನ್ನಿ. ಮೊದಲೇದಾಗಿ ನಾನು ಒಲೆ ಮೇಲೆ ನೀರನ್ನು ಕಾಯಿಸೋಕೆ ಅಂತ ಇಟ್ಟಿದ್ದೀನಿ. ಈಗ ನಾವು ಫ್ರೆಶ್ ಆಗಿ ತೊಳೆದಿಟ್ಟಂಥ ಪಾಲಕ್ ಸೊಪ್ಪನ್ನೆಲ್ಲ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಪಾಲಕ್ ಸೊಪ್ಪೆಲ್ಲ ಸಾಫ್ಟ್ ಆಗೋವರೆಗೂ 5-7 ನಿಮಿಷದವರೆಗೂ ಈ ಸೊಪ್ಪನ್ನು ಬಿಸಿನೀರಲ್ಲಿ ಕುದಿಸ್ಕೊಳ್ಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ನೀವು, 5-7 ನಿಮಿಷ ಆದಮೇಲೆ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಅಷ್ಟೇ ಸಾಫ್ಟ್ ಆಗಿದೆ. ಇಷ್ಟು ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಸೊಪ್ಪು ಮತ್ತು ಅದರ ಜೊತೆಗಿರುವಂಥ ಈರುಳ್ಳಿ ಎರಡನ್ನೂ ಸೇರಿಸ್ತಾ ಇದ್ದೀನಿ. 4-5 ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾವು ಬಿಸಿನೀರಲ್ಲಿ ಬೇಯಿಸಿಟ್ಟಂಥ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಚಿರೋಟಿ ರವೆಯನ್ನು ಸೇರಿಸಬೇಕಾಗತ್ತೆ ಮತ್ತು ಪಾಲಕ್ ಸೊಪ್ಪಿನ ಪೇಸ್ಟನ್ನು ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ ವೀಕ್ಷಕರೇ, ಪಾಲಕ್ ಸೊಪ್ಪಿನ ಪೇಸ್ಟ್ ಅಂತೂ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ. ಪಾಲಕ್ ಸೊಪ್ಪಲ್ಲಿ ನೀರಿನಂಶ ಇರೋದ್ರಿಂದ ಹಿಟ್ಟಿಗೆ ನೀರು ಬೇಕು ಅಂದರೆ ಮಾತ್ರ ಸೇರಿಸ್ಕೊಳ್ಬೇಕಾಗತ್ತೆ, ಇಲ್ಲ ಅಂದರೆ ನೀರೇನು ಸೇರಿಸ್ಕೊಳ್ಳೋದು ಬೇಕಾಗಿಲ್ಲ. ಆಮೇಲೆ ಗೋಧಿ ಹಿಟ್ಟಿನ ಕಣಕ ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗತ್ತೆ. ತುಂಬ ನೀರಾದರೂ ಪೂರಿ ಲಟ್ಸೋದಕ್ಕೆ ಕಷ್ಟ ಆಗಿಬಿಡುತ್ತೆ, ಹಾಗಾಗಿ ಗೋಧಿ ಹಿಟ್ಟಿನ ಕಣಕ ಸ್ವಲ್ಪ ಗಟ್ಟಿನೇ ಇರಬೇಕಾಗತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿಲ್ಲ. ಈ ಥರ ಇಷ್ಟು ಸಾಫ್ಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಇಷ್ಟು ಸಾಫ್ಟಾಗಿ ಗೋಧಿ ಹಿಟ್ಟಿನ ಕಣಕನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ, ಈ ಹಿಟ್ಟಿಗೆ ಎಷ್ಟು ಚೆನ್ನಾಗಿರೋ ಹಸಿರು ಕಲರ್ ಬಂದಿದೆ ಅಂತ. ಪೂರಿ ಸಹ ಅಷ್ಟೇ ರುಚಿಯಾಗಿ ಆಗತ್ತೆ ಅಂತಲೇ ಹೇಳ್ಬೋದು. ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಪೂರಿ ಅಂತೂ ಮಾಡೇ ಮಾಡ್ತಾರೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಲಕ್ ಸೊಪ್ಪಿನ ಜೊತೆಗೆ ಈರುಳ್ಳಿ ಸೊಪ್ಪನ್ನು ಸಹ ಸೇರಿಸಿ ಆರೋಗ್ಯಕರವಾದಂಥ ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪಾಲಕ್ ಸೊಪ್ಪಿನ ಜೊತೆಗೆ ಈರುಳ್ಳಿ ಸೊಪ್ಪನ್ನು ಸಹ ಸೇರಿಸೋದ್ರಿಂದ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾನು ಬರೀ ಬಾಯಲ್ಲಿ ಹೇಳ್ತಾ ಇಲ್ಲ, ಈ ಎಕ್ಸ್ಪರಿಮೆಂಟ್ ಮಾಡೇ ನಿಮಗೆ ಹೇಳ್ತಾ ಇರೋದು. ನೀವು ಸಹ ಇದೇ ರೀತಿ ಈರುಳ್ಳಿ ಸೊಪ್ಪನ್ನು ಪಾಲಕ್ ಸೊಪ್ಪಿನ ಜೊತೆ ಸೇರಿಸಿ ಮಾಡಿದರೆ ಪೂರಿ ಅಂತೂ ತುಂಬ ಅದ್ಭುತವಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಗೋಧಿ ಹಿಟ್ಟಿನ ಕಣಕದ ಜೊತೆ ಪಾಲಕ್ ಮಿಶ್ರಣನೆಲ್ಲ ಸೇರಿಸಿ ತುಂಬ ಚೆನ್ನಾಗಿ ಸಾಫ್ಟ್ ಆಗಿರುವಂಥ ಡೌ ರೆಡಿ ಮಾಡಿಟ್ಟಿದ್ದೀನಿ. ಈಗ ನಾನು ಒಲೆ ಹೊತ್ತಿಸ್ಕೊಂಡು ಅದ್ರ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ನಾವು ಸಾಕಷ್ಟು ಎಣ್ಣೆನ ಹಾಕಬೇಕಾಗತ್ತೆ, ಏಕೆಂದರೆ ಪುರಿನ ಕರಿಯೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ಎಣ್ಣೆನ ಹಾಕಿ ಮೊದಲಿಗೆ ಎಣ್ಣೆನೆಲ್ಲ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಎಣ್ಣೆ ಎಲ್ಲ ಕಾಯ್ತಾ ಇರಲಿ, ಈ ರೆಡಿ ಮಾಡಿ ಕಲಸಿದ ಹಿಟ್ಟನ್ನು
ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕಾಗತ್ತೆ. ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಮೇಲೆ ಈ ಹಿಟ್ಟು ನೋಡ್ಬೋದು ನೀವು, ತುಂಬ ಸಾಫ್ಟಾಗಿ ರೆಡಿಯಾಗಿದೆ. ಈಗ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಪೂರಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಚಿಕ್ಕ ಚಿಕ್ಕದಾಗಿ ಪೂರಿ ಶೇಪಲ್ಲಿ ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಪೂರಿನ ಮಾಡ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಪೂರಿನ ರೆಡಿ ಮಾಡಿಟ್ಟಿದ್ದೀನಿ. ಅದೇ ಥರ ಎಲ್ಲ ಪೂರಿನೂ ಸಹ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೇ ಪೂರಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ನಾವು ಕಾಯಬೇಕಾಗತ್ತೆ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಈಗ ನಾನಿಲ್ಲಿ ರೌಂಡಾಗಿ ಲಟ್ಟಿಸ್ಕೊಂಡಂಥ ಪೂರಿನ ಬಿಡ್ತಿದ್ದೀನಿ. ಇದು ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಇದು ಫ್ರೈ ಆಗಬೇಕಾಗತ್ತೆ. ನೋಡ್ತಾ ಇರ್ಬೋದು ವೀಕ್ಷಕರೇ ನೀವು ಎಷ್ಟು ಚೆನ್ನಾಗಿ ಉಬ್ಬಿದೆ ಪೂರಿ ಅಂತ. ನೀವು ಮಿಶ್ರಣನ ಎಷ್ಟು ಸಾಫ್ಟಾಗಿ ಕಲಸ್ಕೋತೀರಾ ಪೂರಿ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತಲೇ ಹೇಳ್ಬೋದು. ನಾವು ಮಿಶ್ರಣನ ತುಂಬ ಚೆನ್ನಾಗಿ ಕಲಸ್ಕೊಂಡಿದ್ದೀವಿ, ಹಾಗಾಗಿ ಎಲ್ಲ ಪೂರಿನೂ ಇದೇ ಥರ ಉಬ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂತಂದರೆ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅಷ್ಟೇ ಪೂರಿನ ಹಾಕಿದರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ಕಾಯಬೇಕಾಗತ್ತೆ. ಇದು ಎಷ್ಟು ಚೆನ್ನಾಗಿ ತುಂಬ ಅದ್ಭುತವಾಗಿ ಉಬ್ಬಿದೆ ಅಂತ. ಪೂರಿ ಯಾವಾಗಲೂ ಚೆನ್ನಾಗಿ ಉಬ್ಬಿದ್ರೆ ತಾನೇ ಅದಕ್ಕೆ ಒಂದು ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನೋಡೋದಕ್ಕೂ ಕೂಡ ಉಬ್ಬಿದ ಪೂರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಎಲ್ಲ ಪೂರಿನೂ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ನಾನು ಮಾಡಿರೋ ಎಲ್ಲ ಪೂರಿನೂ ಅದೇ ಥರ ಉಬ್ಬಿದೆ ಅಂತಲೇ ಹೇಳ್ಬೋದು. ಗೋಧಿ ಹಿಟ್ಟಿನ ಜೊತೆಗೆ ಪಾಲಕ್ ಸೊಪ್ಪಿನ ಮಿಶ್ರಣನ ನಾವು ರೆಡಿ ಮಾಡಿ ಎಷ್ಟು ಸಾಫ್ಟಾಗಿ ಡೌನ ರೆಡಿ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಎಲ್ಲ ಪೂರಿನೂ ಉಬ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಮಧುಮೇಹ ಇದ್ದವ್ರಿಗೂ ಕೂಡ ಈ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು, ಮತ್ತು ಯಾವುದಾದ್ರೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಕೂಡ ಪಾಲಕ್ ಸೊಪ್ಪು ಒಳ್ಳೆಯದು ಅಂತಲೇ ಹೇಳ್ಬೋದು. ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟೇ ಇದೆ ಅಂತಲೇ ಹೇಳ್ಬೋದು. ಕಣ್ಣಿನ ಆರೋಗ್ಯಕ್ಕಂತೂ ಪಾಲಕ್ ಸೊಪ್ಪು ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಬಿ ಪಿನ ಕಂಟ್ರೋಲ್ ಮಾಡೋದಕ್ಕೆ ಈ ಸೊಪ್ಪು ಒಳ್ಳೆಯದು. ಜೊತೆಗೆ ಯಾವುದಾದ್ರೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಪಾಲಕ್ ಸೊಪ್ಪು ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಹೃದಯದ ಆರೋಗ್ಯಕ್ಕೂ ಕೂಡ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟೇ ಇದೆ. ನಾನು ನಿಮಗೆ ಮೂರು ಅಥವಾ ನಾಲ್ಕು ಆರೋಗ್ಯಕರ ಗುಣಗಳನ್ನು ಹೇಳಿದ್ದೀನಿ. ರೆಡಿಯಾಗಿರೋ ಎಲ್ಲ ಪಾಲಕ್ ಪೂರಿನೂ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಪಾಲಕ್ ಪೂರಿ ಜೊತೆಗೆ ಕಾಯಿ ಚಟ್ನಿ ತುಂಬ ರುಚಿಯಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನಾನು ಕಾಯಿ ಚಟ್ನಿ ಜೊತೆಗೆ ಪಾಲಕ್ ಪೂರಿನ ಇಲ್ಲಿ ಇಟ್ಟಿದ್ದೀನಿ. ನೀವು ಇದೇ ಥರ ಇದೇ ಮೆಥಡಲ್ಲಿ ಪಾಲಕ್ ಪೂರಿನ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.